ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮ ಫೋನಲ್ಲಿ ಅಕಸ್ಮಾತಾಗಿ ಫೋಟೋಸ್ ಏನಾದರೂ ಡಿಲೀಟ್ ಮಾಡಿದ್ದೀರಾ ನೀವು ಮಿಸ್ ಆಗಿ, ಆರ್ ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಕಳಿದೆ ಅವ್ರಿಗೆ ಗೇಮ್ ಆಡೋಕ್ಕೆ ಮೊಬೈಲ್ ಕೊಟ್ಟಿರ್ತೀರಾ, ಸೊ ಅವರು ಗೊತ್ತಿಲ್ಲದೆ ಡಿಲೀಟ್ ಮಾಡಿರ್ಬೋದು. ಕೆಲವೊಂದು ಫೋಟೋಸ್ ಕೆಲವ್ರಿಗೆ ಮೆಮೊರೀಸ್ ಆಗಿರುತ್ತೆ, ಆ್ಯಂಡ್ ಆಫೀಸ್ಗೆ ಹೋಗೋರ್ಗಾದರೆ ಆಫೀಸ್ ವರ್ಕಿಂದ ಆಫೀಸಿಂದ ಇಂಪಾರ್ಟೆಂಟ್ ಪಿಕ್ಸ್ ಬಂದಿರ್ಬೋದು. ಆ್ಯಂಡ್ ಸ್ಕೂಲ್ ಕಾಲೇಜಸ್ ಮಕ್ಕಳಿಗೆ ಕಾಲೇಜ್ ಈಗ ಲಾಕ್ಡೌನ್ ಬೇರೆ, ಕಾಲೇಜಿಂದ ನೋಟ್ಸು ಅದು ಇದು ಕಳಿಸಿರ್ಬೋದು. ಸೊ ಅವೇನಾದರೂ ಮಿಸ್ ಆಗಿ ಡಿಲೀಟ್ ಮಾಡಿದರೆ ಕೆಲವೊಂದು ಫೋನಲ್ಲಿ ರೀಸ್ಟೋರ್ ಆಪ್ಷನ್ ಇರುತ್ತೆ. ನೀವು 28 ಡೇಸ್ ಒಳಗಡೆ ನಿಮ್ಮ ಫೋಟೋಸನ್ನ ರೀಕವರಿ ಮಾಡ್ಕೋಬೋದು. ಆ 28 ಡೇಸ್ ಮುಗೀತು ಅಂದರೆ ನಿಮ್ಮ ಫೋನಲ್ಲಿ ಆ ಆಪ್ಷನ್ ಕೂಡ ವರ್ಕ್ ಆಗಲ್ಲ, ಸೊ ಫೋಟೋಸ್ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ಸೊ ಆ ಥರ ಡಿಲೀಟ್ ಆಗಿರೋ ಫೋಟೋಸ್ ನೀವು ಯಾವ ರೀತಿ ಈಸಿಯಾಗಿ ರಿಕವರಿ ಮಾಡಿಕೊಂಡು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೋದು ಅನ್ನೋದು ಈ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ. ಸೊ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಒಂದು ಥಿಂಗ್ ಏನಂದರೆ ನಿಮ್ಮ ಫೋನ್ನ ಫ್ಲ್ಯಾಶ್ ಮಾಡಿಸಿರ್ಬಾರ್ದು. ಫ್ಲ್ಯಾಶ್ ಮಾಡಿಸಿದರೆ ನಿಮ್ಮ ಫೋಟೋಸ್ ರಿಕವರಿ ಆಗಲ್ಲ, ಅವು ಪರ್ಮನೆಂಟಾಗಿ ಡಿಲೀಟ್ ಆಗಿರುತ್ತೆ. ಸೊ ನಿಮ್ಮ ಫೋನ್ನ ನೀವು ಫ್ಲ್ಯಾಶ್ ಮಾಡಿಸಿಲ್ಲ ಅಂದರೆ ನೀವು ಫೋನ್ ತೊಗೊಂಡಾಗಿಂದ ಯಾವ್ಯಾವ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿದಿರೋ ಆ ಫೋಟೋಸ್ನೆಲ್ಲ ಈಸಿಯಾಗಿ ರಿಕವರಿ ಮಾಡ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೋಸ್ಕರ ನೀವು ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ನೀವು ಪ್ಲೇ ಸ್ಟೋರ್ ಓಪನ್ ಮಾಡಿ ಡಿಸ್ಕ್ ಡಿಗ್ಗರ್ ಅಂತ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಕು, ಡಿಸ್ಕ್ ಡಿಗ್ಗರ್. ಸೊ ಅಲ್ಲಿ ಪ್ರೆಸ್ ಮಾಡಿ, ನಾನು ಆಗಲೇ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ನೀವು ಇನ್ಸ್ಟಾಲ್ ಮಾಡಿ, ಈಗ ಓಪನ್ ಮಾಡ್ತಿದ್ದೀನಿ. ಸೊ ನೀವು ಫಸ್ಟ್ ಟೈಮ್ ಓಪನ್ ಮಾಡಿದಾಗ ಅದು ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ಸೊ ಅಲೋ ಕೊಡಿ. ಆ್ಯಂಡ್ ಇಲ್ಲಿ ಮೇಲೆ ಕಾಣಿಸ್ತಿದೆ ಅಲ್ವಾ ಬೇಸಿಕ್ ಸ್ಕ್ಯಾನ್ ನೋ ರೂಟ್ ಅಂತ, ಅಲ್ಲಿ ಸ್ಟಾರ್ಟ್ ಬೇಸಿಕ್ ಫೋಟೋ ಸ್ಕ್ಯಾನ್ ಅನ್ನೋದು ಕ್ಲಿಕ್ ಮಾಡಿ. ಈ ಕೆಳಗಡೆ ಫುಲ್ ಸ್ಕ್ಯಾನ್ ರೂಟ್ ರಿಕ್ವೈರ್ಡ್ ಅಂತ ಇದೆ, ಅದು ವೇಸ್ಟ್, ಅದೇನು ಕೆಲಸಕ್ಕೆ ಬರಲ್ಲ. ಸೊ ಸ್ಟಾರ್ಟ್ ಬೇಸಿಕ್ ಸ್ಕ್ಯಾನ್ ಫೋಟೋ ಅನ್ನೋದನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ನನ್ನ ಫೋಟೋಸ್, ನನ್ನ ಫೋನಲ್ಲಿ ನನ್ನ ಫೋನ್ ತೊಗೊಂಡಾಗಿಂದ ಡಿಲೀಟ್ ಮಾಡಿರೋ ಫೋಟೋಸ್ ಎಲ್ಲ ರಿಕವರಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ನಂದರಲ್ಲಿ ಒಂದು 30,000-40,000 ಫೋಟೋಸ್ ರಿಕವರಿ ಆಗುತ್ತೆ, ನಾನು ಆಗಲೇ ಟ್ರೈ ಮಾಡಿದ್ದೀನಿ, ನೋಡಿದ್ದೀನಿ. ಸೊ ನೀವು ಫೋನ್ ತೊಗೊಂಡಾಗಿಂದ ಪ್ರತಿಯೊಂದು ಫೋಟೋ ಕೂಡ ಇದರಲ್ಲಿ ರೀಸ್ಟೋರ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾವ್ಯಾವ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿಗೆ ಕೂಡ ನೀವು ಸೇವ್ ಮಾಡ್ಕೋಬೋದು. ಸೊ ಅದು ರಿಕವರಿ ಆಗ್ತಿದೆ, ಅಷ್ಟರೊಳಗಡೆ ನಾನು ಈ ಆ್ಯಪ್ನ ಸ್ವಲ್ಪ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಲ್ ಸೆಲೆಕ್ಟ್ ಆಲ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದೆ, ಆ್ಯಂಡ್ ಅನ್ಸೆಲೆಕ್ಟ್ ಆಲ್ ಮಾಡ್ಕೊಳ್ಳೋಕೆ ಕೂಡ ಆಪ್ಷನ್ ಇದೆ. ಇಲ್ಲಿ ನೀವು ಸಾರ್ಟ್ ಬೈ ಸೈಜ್ ಮಾಡ್ಕೋಬೋದು, ಅಂದರೆ ಸೈಜ್ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ವೈಸ್ ಅದು ಆಲ್ಟರ್ ಆಗುತ್ತೆ. ಆ್ಯಂಡ್ ನಿಮಗೆ ಇನ್ನೊಂದು, ನೀವು ಯಾವುದೇ ರೀತಿ ಮತ್ತೆ ರಿಕವರಿ ಮಾಡೋಕ್ಕೆ ಟ್ರೈ ಮಾಡಿದ್ರೂ ಆ ಫೋಟೋ ಬರಬಾರ್ದು ಅಂದರೆ ಇಲ್ಲಿ ಡಿಲೀಟ್ ಪರ್ಮನೆಂಟ್ಲಿ ಆಪ್ಷನ್ ಇದೆ. ಸೊ ನಿಮ್ಗೆ ಯಾವ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಪರ್ಮನೆಂಟ್ಲಿ ಕೂಡ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಇಲ್ಲಿ ಇದನ್ನು ಪ್ರೆಸ್ ಮಾಡಿದ್ರೆ ನಿಮ್ಮ ಫೋಟೋಸ್ ರಿಕವರಿ ಆಗುತ್ತೆ ಕೆಳಗಡೆ ಇರೋದನ್ನು. ಆ್ಯಂಡ್ ಸೆಟ್ಟಿಂಗ್ಸಲ್ಲಿ ನಿಮ್ಮ ಅಂದರೆ ಫೋಟೋ ಈಗ ತಂಬ್ನೈಲ್ ಸೈಜ್ ಈಗ ಲಾರ್ಜ್ ಇದೆ, ಸೊ ಸ್ಮಾಲ್ ಮಾಡ್ಕೋಬೋದು, ಮೀಡಿಯಮ್ ಕೂಡ ಮಾಡ್ಕೋಬೋದು. ಸೊ ನಾನು ಮೀಡಿಯಮ್ ಮಾಡಿದ್ದೀನಿ ನೋಡಿ, ಸೊ ಈ ಟೈಪ್ ಬರುತ್ತೆ ಮೀಡಿಯಮ್ ಮಾಡಿದ್ರೆ. ಆ್ಯಂಡ್ ಲಾರ್ಜ್ ಮಾಡಿದ್ರೆ, ಸ್ಮಾಲ್ ಮಾಡಿದ್ರೆ ನೋಡಿ ಈ ಟೈಪ್ ಬರುತ್ತೆ. ಸೊ ಮೀಡಿಯಮ್ಮೇ ಇಟ್ಕೊಳ್ಳಿ, ಪರವಾಗಿಲ್ಲ, ಚೆನ್ನಾಗಿದೆ. ಸೊ ಎಲ್ಲ ಫೋಟೋಸು ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಂಡ್ ನೀವಿಲ್ಲಿ ರಿಕವರಿ ಪಾಸ್ ಕೂಡ ಮಾಡ್ಬೋದು, ಅದ್ರ ಕ್ಲಿಕ್ ಮಾಡಿದ್ರೆ ರಿಕವರಿ ಪಾಸ್ ಆಗುತ್ತೆ, ಆಗಲ್ಲ ಮತ್ತೆ ಅದನ್ನೇ ಕ್ಲಿಕ್ ಮಾಡಿ ರಿಕವರಿ ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಿಮಗೆ ಕೆಲವೊಂದು ಫೋಟೋಸ್ ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೆಲೆಕ್ಟ್ ಮಾಡಿಕೊಂಡು ಈಗ ನನಗೆ ಇದೊಂದು ಫೋಟೋ ಬೇಕು, ಸೊ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ದಿಸ್ ಫೈಲ್ ಲೋಕಲಿ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕಾಗಿರುತ್ತೆ. ಆ್ಯಂಡ್ ಕೆಳಗಡೆ ಫೈಲ್ ಡೀಟೇಲ್ಸ್ ಅಂತ ಇದೆ, ಸೊ ಅದು ಯಾವ ಫೋನಿಂದ ಸೇವ್ ಆಯಿತು, ಈ ಫೋನಿಂದನೇ ಸೇವ್ ಆಗಿರುತ್ತೆ. ಆ್ಯಂಡ್ ಅದ್ರ ಬಗ್ಗೆ ಅಪಿಕ್ ಬಗ್ಗೆ ಡೀಟೇಲ್ಸ್ ಬರುತ್ತೆ. ಅಲ್ಲಿ ಕೆಳಗಡೆ ಡಿಲೀಟ್ ಪರ್ಮನೆಂಟ್ಲಿ ಅಂತ ಇದೆ ಅಲ್ವಾ, ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನೆಕ್ಸ್ಟ್ ರಿಕವರಿ ಮಾಡಿದಾಗ ಆ ಫೋಟೋ ಬರಲ್ಲ, ಅದು ಪರ್ಮನೆಂಟಾಗಿ ಅದಕ್ಕೆ ರೂಟ್ ಇಲ್ಲದಂಗೆ ಅದು ಡಿಲೀಟ್ ಆಗಿರುತ್ತೆ. ಆ್ಯಂಡ್ ನೀವು ಅದನ್ನು ಸೇವ್ ಮಾಡ್ಕೋಬೇಕಂದ್ರೆ ಸೇವ್ ದಿಸ್ ಫೈಲ್ ಲೋಕಲಿ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಫೋಲ್ಡರಲ್ಲಿ ಸೇವ್ ಮಾಡ್ಕೋಬೇಕು ಅಂತ ಕೇಳ್ತಿದೆ. ನೀವು ನಿಮ್ಗೆ ಯಾವ ಫೋಲ್ಡರ್ ಬೇಕೋ ಅದರಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸೇವ್ ಮಾಡ್ಕೋಬೋದು. ಸೊ ನಾನು ನನ್ನ ಸನತ್ತನ್ನ ಫೋಲ್ಡರಲ್ಲಿ ನಾನು ಸೇವ್ ಮಾಡ್ಕೊತಿದ್ದೀನಿ. ಸೊ ಫೋಟೋ ಅಲ್ಲಿ ಸೇವ್ ಆಗಿದೆ. ಸೊ ಇನ್ನೂ ರಿಕವರಿ ಆಗ್ತಾನೆ ಇದೆ ನನ್ನದು, ಇನ್ನೂ ಜಾಸ್ತಿ ಲೇಟ್ ಆಗುತ್ತೆ ರಿಕವರಿಗೆ. ಸೊ ನೀವು ನೋಡ್ಬೋದು ಪ್ರತಿಯೊಂದು ನೀವು ಫೋನ್ ತೊಗೊಂಡಾಗಿಂದ ಪ್ರತಿಯೊಂದು ಫೋಟೋ ನೀವು ಯಾವ್ಯಾವ ಡಿಲೀಟ್ ಮಾಡಿರ್ತೀರೋ ಎಲ್ಲ ಫೋಟೋಸು ಕೂಡ ಇಲ್ಲಿ ರಿಕವರಿ ಆಗುತ್ತೆ. ಸೊ ನೀವು ನಮ್ಮ ಫೋಟೋಸ್ ಡಿಲೀಟ್ ಆಗಿದೆ ಈಗ ಹೆಂಗೆ ಅನ್ನೋದು ಒಂದು ಟೆನ್ಷನೇ ಬೇಡ, ನೀವು ಆರಾಮಾಗಿ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಗೆ ಯಾವ್ಯಾವ ಫೋಟೋಸ್ ಬೇಕೋ ಅವನ್ನ ಗ್ಯಾಲರಿಗೆ ಸೇವ್ ಮಾಡ್ಕೋಬೋದು.
ಸೊ ಆ ಫೋಟೋ ಸೇವ್ ಆಗಿರೋದು ನಾನು ತೋರಿಸ್ತೀನಿ ನೋಡಿ. ಸೊ ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ನೀವು ಯಾವ ಫೋಲ್ಡರಲ್ಲಿ ಸೆಲೆಕ್ಟ್ ಮಾಡಿದಿರೋ ಆ ಫೋಲ್ಡರ್ನ ಓಪನ್ ಮಾಡಿ ನೋಡ್ಬೋದು ನೋಡಿ ಇಲ್ಲಿ. ಸೊ ನಾನು ಈ ಫೋಟೋ ರಿಕವರಿ ಮಾಡಿದ್ದೀಗ. ಸೊ ಎಷ್ಟು ಫೋಟೋಸ್ ಬೇಕಾದರೂ ನೀವು ರಿಕವರಿ ಮಾಡ್ಕೋಬೋದು. ಸೊ ಈಸಿ ಸಿಂಪಲ್ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗೇ ನಿಮ್ಮ ಫೋಟೋಸ್ನ ರಿಕವರಿ ಮಾಡ್ಕೊಳ್ಳಿ. ಸೊ ಈ ರೀತಿ ಸಿಂಪಲಾಗಿ ನೀವು ಡಿಲೀಟ್ ಮಾಡಿರೋ ಫೋಟೋಸ್ನ ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ ಆಯಿತು ಅಂತ ಅಂದ್ಕೊತಿದ್ದೀನಿ. ಸೊ ಖಂಡಿತ ಯೂಸ್ ಆಗಿದ್ದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು.